ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೂಪಾ ವ್ಲಾಗ್. ಪ್ಲೀಸ್ ದಯವಿಟ್ಟು, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಫ್ಟರ್ ಲಾಂಗ್ ಬ್ಯಾಕ್ ಅಂತಲೇ ಹೇಳ್ಬೋದು. ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏಕಪ್ಪ ಅಂದರೆ ಇತ್ತೀಚೆಗೆ ತುಂಬ ನನಗೆ ಟೈರ್ಡ್ ಅನ್ನಿಸ್ತಿದೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟು ನನ್ನ ಟೈಮ್ನೆಲ್ಲ ನಾನು ರೆಸ್ಟ್ ಮಾಡಲಿಕ್ಕೇ ಯೂಸ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ವಿಡಿಯೋ ಮಾಡ್ತಿಲ್ಲ. ಎದ್ರೆ ಕುತ್ಕೊಳ್ಳೋಕೆ ಕಷ್ಟ, ಕೂತ್ರೆ ಎದ್ದೇಳೋದಕ್ಕೆ ಕಷ್ಟ, ಆಗಿದೆ ನನ್ನ ಪರಿಸ್ಥಿತಿ. ಸೊ ಹಾಗಾಗಿ ನಾನು ಆದಷ್ಟು ವೀಡಿಯೋಸ್ನ ಮಾಡ್ತಿಲ್ಲ. ಸೊ ಇವತ್ತು ಏನಕ್ಕಪ್ಪ ನಾನು ಇಷ್ಟೊಂದು ರೆಡಿ ಆಗಿದ್ದೀನಿ? ಎಲ್ಲಿಗೆ ಹೋಗ್ಲಿಕ್ಕೆ ಅಂದರೆ ಸ್ಕೂಲ್ಗೆ ಹೋಗ್ಲಿಕ್ಕೆ ನಾನು ರೆಡಿ ಆಗಿರೋದು. ಬಟ್ ಏನಪ್ಪ ವಿಶೇಷತೆ ಅಂದರೆ ಚಿಲ್ಡ್ರನ್ಸ್ ಡೇ, ಮಕ್ಕಳ ದಿನಾಚರಣೆ. ಸೊ ಹಾಗಾಗಿ ನಾನು ಇಷ್ಟೊಂದು ರೆಡಿ ಆಗಿದ್ದೀನಿ. ಇನ್ನೊಂದು ಒಂದು ಖುಷಿ ವಿಚಾರ ಅಂದರೆ ಚಿಲ್ಡ್ರನ್ಸ್ ಡೇ, ಇನ್ನೊಂದು ಬೇಜರ್ ವಿಷಯ ಅಂದರೆ ಇದು ನಾನು ಅಟೆಂಡ್ ಆಗೋ ಕೊನೆಯ ಫಂಕ್ಷನ್ ಅಂತಲೇ ಹೇಳ್ಬೋದು. ನಾನು ಹೋದರೆ ಇನ್ನೊಂದು 15 ಡೇಸ್ ಹೋಗ್ತೀನಿ. ಬಟ್ ಇದು ನಾನು ಅಟೆಂಡ್ ಆಗೋ ಲಾಸ್ಟ್ ಫಂಕ್ಷನ್ನು ಸ್ಕೂಲಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಮತ್ತು ಪಾಪು ಆದಮೇಲೆ ಪಾಪು ಸ್ಕೂಲ್ಗೆ ಹೋಗೋ ತನಕ ನಾನು ಹೋಗ್ಲಿಕ್ಕಾಗಲ್ಲ. ಆಲ್ಮೋಸ್ಟು 2.5-3 ಇಯರ್ಸ್, 3 ವರ್ಷ ಗ್ಯಾಪ್ ಸಿಗುತ್ತೆ. ಸೊ ಎಷ್ಟೊಂದು ಮಿಸ್ ಮಾಡ್ಕೊಳ್ತೀನಿ. ತುಂಬ ಬೇಜಾರು ನನಗಂತೂ, 70-80% ತುಂಬ ಬೇಜಾರು ಅನ್ನಿಸ್ತಿದೆ. ಯಾಕಂದರೆ ನಾನು ಆಲ್ಮೋಸ್ಟು 8 ಇಯರ್ಸಿಂದ 8 ವರ್ಷದಿಂದ ನಾನು ಮಕ್ಕಳ ಜೊತೆನೇ ಕೆಲಸ ಮಾಡೋದ್ರಿಂದ, ಅಂದರೆ ಆ್ಯಸ್ ಎ ಟೀಚರ್ ಆಗಿನೇ ಕೆಲಸ ಮಾಡೋದ್ರಿಂದ ನನಗೆ ಈಗ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಿದೆ. ಒಂದು ಖುಷಿ ವಿಷಯ ಅಂದರೆ ನಮ್ಮ ಮನೆಗೆ ಹೊಸ ಅತಿಥಿ ಬರೋದೊಂದು ಖುಷಿ ವಿಷಯ. ಅಂದರೆ ಇನ್ನೊಂದು ನನಗಂತೂ ತುಂಬ ಬೇಜಾರಿನ ಸಂಗತಿ ಅಂದರೆ ಸ್ಕೂಲ್ನ ಸ್ಕಿಪ್ ಮಾಡ್ತಿರೋದು. ಇತ್ತೀಚೆಗೆ ಒಂದು ಸ್ವಲ್ಪ ಬೇಜಾರಾಗ್ತಿದೆ. ಈಗ ಇನ್ನೊಂದು 15 ಡೇಸು, ಇನ್ನೊಂದು 20 ಡೇಸು, ಇನ್ನೊಂದು 10 ಡೇಸು, ಈ ರೀತಿ ದಿನ ಕಳೀತಾ ಹೋದಂಗೆ ನನಗೆ ತುಂಬ ಬೇಜಾರಾಗ್ತಿದೆ. ನಿಜವಾಗ್ಲೂ ಎಷ್ಟೊಂದು ಮಿಸ್ ಮಾಡ್ಕೊಳ್ತೀನಿ ಗೊತ್ತಾ, ನನ್ನ ಮಕ್ಕಳನ್ನು, ನನ್ನ ಸ್ಕೂಲನ್ನು ಗೊತ್ತಿಲ್ಲ. ಆದರೂ ಪಾಪು ಆಗೋ ತನಕ ಸ್ಕೂಲ್ ಬಿಟ್ಟರು ಮತ್ತು ನನಗೆ ಪಾಪು ಆಗೋ ತನಕನೂ ಅಷ್ಟೇ ಸಖತ್ ಮಿಸ್ ಮಾಡ್ಕೊಳ್ತೀನಿ. ಆಮೇಲೆ ಪಾಪು ಆದಮೇಲೆ ಒಂದು ಸ್ವಲ್ಪ ದಿನ ಆಮೇಲೆ ಸರಿ ಹೋಗುತ್ತೆ. ನಂತರ ನೋಡಿ ನಾನು ಬೆಳಗ್ಗೆ ಎದ್ದು ರೆಡಿಯಾಗಿ ಟಿಫನ್ ಎಲ್ಲ ತಿಂದು, ಆಯುಷ್ಗೂ ಸಹ ಫಂಕ್ಷನ್ ಇದೆ ಬಟ್ಟು ಅವರು ಡ್ಯಾನ್ಸ್ ಎಲ್ಲ ಆಡಿಸಲ್ಲ ಅಂತ ಹೇಳಿದರು, ಸ್ಪೋರ್ಟ್ಸ್ ಇಟ್ಕೊಳ್ತಾರಂತೆ. ಸೊ ಹಾಗಾಗಿ ಅವನಿಗೆ ಯೂನಿಫಾರ್ಮಲ್ಲೇ ಬರಕ್ಕೆ ಹೇಳಿದ್ದಾರೆ. ನಮ್ಮ ಸ್ಕೂಲಲ್ಲೆಲ್ಲ ನಾವು ಕಲರ್ ಡ್ರೆಸ್ ಹೇಳಿದ್ವಿ. ನಮ್ಮ ಸ್ಕೂಲಲ್ಲಿ ನಾವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಫೋಟೋಸೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ನೋಡಿ ಒಂದು ಸ್ವಲ್ಪ ಪಿಕ್ಸ್ನ ನಾನು ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ನಾವೆಲ್ಲರೂ ಸೇರಿ ನಾವೇ ಫೋಟೋಶೂಟ್ ಮಾಡ್ಕೊಂಡ್ವಿ ನೋಡಿ, ಇದೆಲ್ಲ ನಮ್ಮ ಕೊಲೀಗ್ಸು. ನಂತರ ನಾನು ಒಂದಷ್ಟು ಪಿಕ್ಸ್ನ ಸಿಂಗಲ್ ಆಗಿ ತೊಗೊಂಡೆ, ಮತ್ತು ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸು. ಸೊ ನೋಡಿ ಇಲ್ಲಿ ನೋಡ್ತಿದ್ದೀರಲ್ವಾ, ಕೊಲೀಗ್ಸ್ಗಿಂತ ಕ್ಲೋಸೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಒಂದು ಸ್ವಲ್ಪ ಪಿಕ್ಸ್ನ ನಾನು ತೆಗೆದುಕೊಂಡೆ. ನಂತರ ನೋಡಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದಷ್ಟು ಫೋಟೋಸ್ನ ನಾನು ತೊಗೊಂಡಿದ್ದೀನಿ. ಸೊ ಐ ಹೋಪ್ ಎಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.